ದೇವಸ್ಥಾನದ ಒಳಭಾಗ. ದೇವರನ್ನು ನೋಡೋಕ್ಕಿಂತ ಮೊದಲು ನಾವು ಗಣಪತಿಯನ್ನು ದರ್ಶನ ಮಾಡೋಣ. ಈ ಬಾವಲಿಗಳು ತುಂಬಿಕೊಂಡಿರ್ತವೆ, ಮತ್ತು ಜೇಡರ ಬಲೆಗಳು ಕಟ್ಟಿರ್ತವೆ. ವಿಶೇಷವಾಗಿ ಏನು ಅಂದರೆ, ಇಲ್ಲಿ ಒಂದು ಕಿಂಡಿ ಇದೆ. ಅಂದರೆ ಇದು ಪೂರ್ವಾಭಿಮುಖವಾಗಿರೋದ್ರಿಂದ ಸೂರ್ಯ ಯಾವುದೋ ಒಂದು ಸಮಯದಲ್ಲಿ ಸೂರ್ಯನ ಬೆಳಕು ಈ ಕಿಂಡಿಯ ಮುಖಾಂತರ ಬಂದು ಲಿಂಗದ ಮೇಲೆ ಬೀಳುವಂಥ ಒಂದು ವ್ಯವಸ್ಥೆಯನ್ನು ಆಗಿನ ಕಾಲದ ಶಿಲ್ಪಿಗಳು ತುಂಬ ಸೈಂಟಿಫಿಕ್ಕಾಗಿ ಮಾಡಿದರು. ಹಾಯ್, ಹಲೋ, ನಮಸ್ಕಾರ ಎಲ್ಲರಿಗೂ. ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಹಾಸನ ಜಿಲ್ಲೆ ಆಲೂರು ತಾಲೂಕಿನ ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಕೊಡ್ತಾ ಇರುವಂತಹ ವಿಡಿಯೋಗಳಿದು. ಇಂದಿನ ಎರಡು ವಿಡಿಯೋದಲ್ಲಿ ಚನ್ನಕೇಶವ ದೇವಸ್ಥಾನ ಮತ್ತು ಕಾಳಹಸ್ತೇಶ್ವರ ದೇವಸ್ಥಾನದ ಪರಿಚಯ ಮಾಡಿಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಅದೇ ಗ್ರಾಮದ ಕೆರೆ ಹತ್ರ ಇರುವಂತಹ ಕಲ್ಲೇಶ್ವರ ದೇವಸ್ಥಾನದ ಒಂದು ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಇಲ್ಲಿ ಬಂದಿದ್ದೀನಿ. ನೋಡಿ, ಇದು ಊರಿನ ಹೊರಗಡೆ ಹೊಲಗಳಲ್ಲಿ ಇರುವಂಥ ಒಂದು ದೇವಸ್ಥಾನ. ಇದು ಇವತ್ತಿಗೆ ತುಂಬ ಪಾಳು ಬಿದ್ದಿರೋವಂಥ ಒಂದು ಸ್ಥಿತಿನಲ್ಲಿದೆ. ತುಂಬ ಜನಕ್ಕೆ ಇಲ್ಲಿ ಒಂದು ದೇವಸ್ಥಾನ, ಈ ಊರಲ್ಲಿ ನಾಲ್ಕೈದು ಹೊಯ್ಸಳರ ಕಾಲದ ದೇವಸ್ಥಾನಗಳು ಇದೆ ಅನ್ನೋದೇ ಗೊತ್ತಿಲ್ಲ. ಸೊ ನಾನು ಹುಡ್ಕೊಂಬಂದೆ ಈ ಊರಲ್ಲಿ ದೇವಸ್ಥಾನಗಳನ್ನ. ಎರಡು ದೇವಸ್ಥಾನ ವಿಡಿಯೋ ಮಾಡಿದ್ದೀನಿ. ಈ ಒಂದು ದೇವಸ್ಥಾನದ ವಿಡಿಯೋ ಮಾಡೋಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಎಷ್ಟು ನಾನು ಹಿಂಭಾಗದಲ್ಲಿ ನೋಡ್ತಾ ಇದ್ದೀರಾ, ಪಾಳು ಬಿದ್ದ ಸ್ಥಿತಿನಲ್ಲಿರುವಂಥ ದೊಡ್ಡ ಕಣಗಾಲು ಗ್ರಾಮದ ಕಲ್ಲೇಶ್ವರ ದೇವಸ್ಥಾನ. ಬನ್ನಿ, ದೇವಸ್ಥಾನ ಒಳಭಾಗ ಹೇಗಿದೆ, ಹೊರಭಾಗ ಇನ್ನೂ ಬೇರೆ ಕಡೆ ಹೇಗಿದೆ ನೋಡೋಣ. ಅದಕ್ಕೂ ಮೊದಲು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಪೂರ್ತಿ ನೋಡಿದ ನಂತರ ನಿಮ್ಗೇನು ಅನ್ನಿಸ್ತು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ, ಹಾಗೆ ಎಲ್ಲರ ಜೊತೆನೂ ಶೇರ್ ಮಾಡಿ. ಸರಿ, ದೊಡ್ಡ ಕಣಗಾಲು ಗ್ರಾಮದ ಕೆರೆಗೆ ಹೋಗುವಂಥ ಒಂದು ಮಾರ್ಗದಲ್ಲಿ ಎಡಗಡೆಗೆ ಈ ಒಂದು ದೇವಸ್ಥಾನ ಕಾಣಿಸುತ್ತೆ ನಮಗೆ. ಇದು ಕಲ್ಲೇಶ್ವರ ದೇವಸ್ಥಾನ. ಇಲ್ಲಿ ಇನ್ನೂ ಮಲ್ಲೇಶ್ವರ ಮತ್ತು ರಾಮೇಶ್ವರ ಅಂತ ಇನ್ನೂ ಎರಡು ದೇವಸ್ಥಾನ ಇರಬೇಕು. ಬಹುಶಃ ಇದು ಕಲ್ಲೇಶ್ವರನೇ ಅಂತ ಅನಿಸುತ್ತೆ. ಈ ದೇವಸ್ಥಾನ ಇವತ್ತಿಗೆ ತುಂಬ ಪಾಳು ಬಿದ್ದಿದೆ. ಸ್ನೇಹಿತರೆ, ಇದು ಹೊಯ್ಸಳರ ಕಾಲದ ದೇವಸ್ಥಾನ. ನೋಡಿ, ಈ ಊರಲ್ಲಿ ಸುಮಾರು 5 ಹೊಯ್ಸಳರ ಕಾಲದ ದೇವಸ್ಥಾನಗಳಿದೆ. ಅದರಲ್ಲಿ ಇದು ಕೂಡ ಒಂದು. ಈ ದೇವಸ್ಥಾನ ತುಂಬ ಸುಂದರವಾಗಿದೆ. ಒಳಭಾಗದಲ್ಲಿ ಇಲ್ಲಿಗೇನೆ ಕಂಬಗಳು ಕಾಣಿಸ್ತಾ ಇದೆ. ನೋಡಿ, ಇದು ಪ್ರವೇಶ ದ್ವಾರ. ಒಂದು ಕಾಲಕ್ಕೆ ಭವ್ಯವಾಗಿ ಮೆರೆದಿದ್ದಂತಹ ಒಂದು ದೇವಸ್ಥಾನ ಇವತ್ತು ಈ ರೀತಿ ಇದೆ. 800 ವರ್ಷಗಳ ಹಿಂದಿನ ಹೊಯ್ಸಳರ ಕಾಲದ ದೇವಸ್ಥಾನ ಇದು. ದೇವಸ್ಥಾನದ ಒಳಭಾಗ ಹೇಗಿದೆ, ಅದರ ರಚನೆಗಳೇನಿದೆ ನೋಡೋಣ. ಬನ್ನಿ ನೋಡಿ, ಇದು ಪ್ರವೇಶ ದ್ವಾರ, ದೇವಸ್ಥಾನದ ಪ್ರವೇಶ ದ್ವಾರ ಇದು. ಇದನ್ನು ಕೂಡ ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ದೇವಸ್ಥಾನದ ಒಳಗಡೆಗೆ ಹೋಗೋಣ, ಒಳಭಾಗದಲ್ಲಿ ಹೇಗಿದೆ ನೋಡೋಣ. ಬಾವಲಿಗಳು ಓಡಾಡ್ತಾ ಇರೋದು ಕಾಣಿಸ್ತಾ ಇದೆ. ತುಂಬ ಹುಷಾರಾಗಿರಬೇಕು. ನೋಡಿ, ಇದು ದೇವಸ್ಥಾನದ ನವರಂಗ. ನವರಂಗ ಅಂದರೆ ನಮಗೆ 4 ಕಂಬಗಳಿರುತ್ತೆ, 9 ಅಂಕಣಗಳಿರುತ್ತೆ, ಅದರಿಂದ ನವ ಅಂತ ಹೇಳ್ತೀವಿ. ಮಧ್ಯದಲ್ಲಿ ಕಾಣಿಸ್ತಾ ಇರೋದು ರಂಗಮಂಟಪ. ನೋಡಿ, ಇದು ದೇವಸ್ಥಾನದ ಒಳಭಾಗ. ದೇವರನ್ನು ನೋಡೋಕ್ಕಿಂತ ಮೊದಲು ನಾವು ಗಣಪತಿಯನ್ನು ದರ್ಶನ ಮಾಡೋಣ. ಹೊಯ್ಸಳರ ಕಾಲದ ಗಣಪತಿ ಮೂರ್ತಿ. ಸ್ನೇಹಿತರೆ, ತುಂಬ ದುರಾದೃಷ್ಟ ಏನು ಅಂದರೆ, ಈ ಥರ ಪಾಳು ಬಿದ್ದಿರೋಂತಹ ದೇವಸ್ಥಾನಗಳಲ್ಲಿ ಈ ಬಾವಲಿಗಳು ತುಂಬಿಕೊಂಡಿರ್ತವೆ, ಮತ್ತು ಜೇಡರ ಬಲೆಗಳು ಕಟ್ಟಿರ್ತವೆ. ನೀವು ನೋಡ್ತಾ ಇದ್ದೀರಾ, ಎದುರುಗಡೆ ಕಾಣಿಸ್ತಾ ಇರುವಂತಹ ಬಾಗಿಲು ಮುಖಾಂತರ ಬರ್ತಾ ಇದ್ದಂಗೆ ನಮಗೆ ಎದುರುಗಡೆ ಕಾಣಿಸ್ತಾ ಇರುವಂಥ ಒಂದು ಗರ್ಭಗುಡಿ ಖಾಲಿ ಇದೆ. ಅಲ್ಲಿದ್ದಂತಹ ವಿಗ್ರಹ ಏನಾಯಿತು ಅಂತ ಗೊತ್ತಿಲ್ಲ. ಬಹುಶಃ ಯಾರಾದರೂ ಮ್ಯೂಸಿಯಮ್ಗೆ ತೊಗೊಂಡೋದ್ರೋ, ಇಲ್ಲ ಯಾರಾದರೂ ಕದ್ಕೊಂಡೋದ್ರೋ ಗೊತ್ತಿಲ್ಲ. ಯಾಕಂದರೆ ಹಲವಾರು ದೇವಸ್ಥಾನಗಳು ಈ ರೀತಿಯಾಗೆ ಇದ್ದಾವೆ. ನೋಡಿ, ಇದು ದೇವಸ್ಥಾನದ ಒಂದು ನೇರವಾದ ಗರ್ಭಗುಡಿ. ಅಂದರೆ ಇದು ದ್ವಿಕೂಟಾಚಲ ದೇವಸ್ಥಾನ. ಅಂದರೆ ಎರಡು ಗರ್ಭಗುಡಿಗಳಿರುವಂತಹ ದ್ವಿಕೂಟಾಚಲ ದೇವಸ್ಥಾನ. ನೋಡಿ, ಮುಖ್ಯ ಗರ್ಭಗುಡಿ ಈ ಕಡೆಗಿದೆ. ಆದರೆ ಈ ಕಡೆ ಯಾವುದು ಪ್ರವೇಶ ದ್ವಾರ ಇಲ್ಲ. ನೋಡಿ, ಇದು ಮುಖ್ಯ ಗರ್ಭಗುಡಿಯ ಎದುರುಗಡೆ ಇರುವಂತಹ ಗೋಡೆ. ಇಲ್ಲಿ ಯಾವುದು ಪ್ರವೇಶ ದ್ವಾರ ಇಲ್ಲ. ಆದರೆ ವಿಶೇಷವಾಗಿ ಏನು ಅಂದರೆ, ಇಲ್ಲಿ ಒಂದು ಕಿಂಡಿ ಇದೆ. ಅಂದರೆ ಇದು ಪೂರ್ವಾಭಿಮುಖವಾಗಿರೋದ್ರಿಂದ ಸೂರ್ಯ ಯಾವುದೋ ಒಂದು ಸಮಯದಲ್ಲಿ ಸೂರ್ಯನ ಬೆಳಕು ಈ ಕಿಂಡಿಯ ಮುಖಾಂತರ ಬಂದು ಲಿಂಗದ ಮೇಲೆ ಬೀಳುವಂಥ ಒಂದು ವ್ಯವಸ್ಥೆಯನ್ನು ಆಗಿನ ಕಾಲದ ಶಿಲ್ಪಿಗಳು ತುಂಬ ಸೈಂಟಿಫಿಕ್ಕಾಗಿ ಮಾಡಿದರು. ನೋಡಿ, ಇದು ಮುಖ್ಯವಾದ ಗರ್ಭಗುಡಿ. ಗರ್ಭಗುಡಿಯ ಒಳಗಡೆ ನೀವು ಶಿವಲಿಂಗವನ್ನು ನೋಡ್ತಾ ಇದ್ದೀರಾ. ಬಹುಶಃ ಇದು ಕಲ್ಲೇಶ್ವರ ಅಥವಾ ಮಲ್ಲೇಶ್ವರ ಅಥವಾ ರಾಮೇಶ್ವರ ಆಗಿರಬಹುದು. ಯಾಕಂದರೆ ಇಲ್ಲಿ ಯಾವುದೇ ರೀತಿಯ ಬೋರ್ಡು ಆ ಥರ ಏನೂ ಇಲ್ಲ. ನೋಡಿ, ಇದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಜಾಲಾಂಧ್ರ ಇದೆ ಡೋರ್ಗೆ ಎರಡೂ ಕಡೆ, ಮತ್ತು ಮುಂಭಾಗದಲ್ಲಿ ಒಂದು ನಂದಿ ವಿಗ್ರಹ ಇದೆ. ತುಂಬ ಸುಂದರವಾಗಿರುವಂತಹ ಕಂಬಗಳಿದ್ದಾವೆ, ಮತ್ತು ಮೇಲ್ಭಾಗದ ಚಾವಣಿನಲ್ಲಿ ಪದ್ಮಮಂಡಲದ ಭುವನೇಶ್ವರಿಗಳಿದ್ದಾವೆ, ಮತ್ತು ಇಲ್ಲೆಲ್ಲ ನೋಡಿ ಕಣಜದ ಗೂಡು.
ಕಣಜ ಗೂಡು ಕಟ್ಕೊಂಡಿದೆ, ದೇವಸ್ಥಾನದ ಗರ್ಭಗುಡಿಯಲ್ಲಿ ಬಾವಲಿಗಳಿದ್ದಾವೆ, ನೀವು ನೋಡ್ತಾ ಇದ್ದೀರಾ ಗರ್ಭಗುಡಿ ಒಳಗಡೆ ಬಾವಲಿಗಳು ಹೋಗ್ತಾ ಇರೋದು. ಸ್ನೇಹಿತರೆ ನೋಡಿದ್ರಲ್ಲ ದೇವಸ್ಥಾನದ ಒಳಭಾಗ ಹೇಗಿದೆ ಅಂತ, ಬಾವಲಿಗಳು ತುಂಬಿಕೊಂಡು ಜೇಡರ ಬಲೆಗಳು ತುಂಬಿಕೊಂಡು ಹಾಳಾಗಿರುವಂಥ ಒಂದು ಸ್ಥಿತಿ ಒಳಭಾಗದಲ್ಲಿದೆ. ಇಲ್ಲಿ ನಾವೊಂದು ಶಿವಲಿಂಗವನ್ನೇ ಕದ್ದಿರೋವಂಥ ಒಂದು ಸಾಧ್ಯತೆ ಕೂಡ ಇದೆ. ನೋಡಿ ಇದು ದೇವಸ್ಥಾನದ ಹೊರಭಾಗ, ನೋಡಿ ಇದು ದೇವಸ್ಥಾನದ ಹೊರಭಾಗ ಬಳಪದ ಕಲ್ಲಿನಲ್ಲಿ ನಿರ್ಮಾಣ ಆಗಿರುವಂಥದ್ದು. ನೋಡಿ ಇದು ಕದಂಬ ನಾಗರ ಶೈಲಿಯ ಶಿಖರ ಅಂತ ಕರೀತಾರೆ, ಅಂದರೆ ಮೆಟ್ಟಿಲು ಮೆಟ್ಟಿಲಾಗಿ ಪಿರಮಿಡ್ ರೀತಿಯಲ್ಲಿ ಶಿಖರ ಮೇಲ್ಭಾಗಕ್ಕೆ ಹೋಗಿರುತ್ತೆ, ಅದನ್ನ ಕದಂಬ ನಾಗರ ಅಂತ ಕರೀತಾರೆ. ಮತ್ತು ಇಲ್ಲಿ ನೀವು ಸೂಕ್ಷ್ಮವಾಗಿ ಗಮನಿಸಿ ದೇವಾಲಯದ ರಚನೆ ಯಾವ ಥರ ಇರ್ತಿತ್ತು ಅಂತ ನೋಡಿ. ಇದು ಒಳಭಾಗದ ಕಲ್ಲುಗಳು, ಅಂದರೆ ನಾವೇನು ದೇವಸ್ಥಾನದ ಒಳಭಾಗದಲ್ಲಿ ಗೋಡೆಯನ್ನು ನೋಡ್ತೀವಿ, ಅದರ ಹೊರಭಾಗದ ಕಲ್ಲುಗಳಿದು. ಆದರೆ ಇಲ್ಲಿ ನೀವು ಕೆತ್ತನೆ ಇರುವಂಥ ಒಂದು ಭಾಗವನ್ನು ನೋಡ್ಬೋದು, ಅಂದರೆ ಇದು ಹೊರಭಾಗಕ್ಕೆ ಇನ್ನೊಂದು ಲೇಯರನ್ನು ಕೂರಿಸ್ತಾ ಇದ್ದರು ಹೊಯ್ಸಳರ ಕಾಲದ ಪ್ರಾಚೀನ ದೇವಸ್ಥಾನಗಳಲ್ಲಿ. ನಾವು ನೋಡಬಹುದು ಹೊರಭಾಗದ ಕಲ್ಲು ಮತ್ತು ಒಳಭಾಗದ ಕಲ್ಲು ಇಲ್ಲಿ ಜಾಯಿಂಟ್ ಮಾಡಿರ್ತಾರೆ, ಅಂದರೆ ಇಂಟರ್ಲಾಕಿಂಗ್ ಸಿಸ್ಟಮ್ ಮುಖಾಂತರ ಈ ದೇವಸ್ಥಾನಗಳನ್ನು ಕಟ್ತಾ ಇದ್ದರು. ಯಾಕಂದರೆ ಆಗಿನ ಕಾಲದಲ್ಲಿ ಯಾವುದು ಸಿಮೆಂಟ್ ಇರಲಿಲ್ಲ ಪ್ಲಾಸ್ಟಿಂಗ್ ಮಾಡೋಕ್ಕೆ, ಅಂಟಿಸೋದಕ್ಕೆ. ಸೊ ಅದರಿಂದ ಇದು ಇಂಟರ್ಲಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಅದೇ ಕಲ್ಲುಗಳಲ್ಲೇ ಲಾಕಿಂಗ್ ಥರ ಮಾಡಿ ಆ ಕಲ್ಲುಗಳು ಹೊರಗಡೆಗೆ ಜರುಗದೇ ಇರೋ ಥರ ಈ ಒಂದು ಸಿಸ್ಟಮನ್ನು ಬಳಸಿ ಆಗಿನ ಕಾಲದ ದೇವಸ್ಥಾನಗಳನ್ನು ನಿರ್ಮಾಣ ಮಾಡ್ತಾಯಿದ್ರು. ಸೊ ಅದರಿಂದ ಎಷ್ಟೋ ದೇವಸ್ಥಾನಗಳು ನಮಗೆ ಇವಾಗಲೂ ಕೂಡ ಬೀಳದೆ ಗಟ್ಟಿಯಾಗಿ ನಿಂತಿದ್ದಾವೆ ಅಂತ ಹೇಳಿದ್ರೆ ಅದೇ ಕಾರಣ ಅಂತ ಹೇಳ್ಬೋದು. ನೋಡಿ ಇದು ದೇವಸ್ಥಾನದ ಅಧಿಷ್ಠಾನ, ಅಧಿಷ್ಠಾನದಲ್ಲಿ ನಮಗೆ ಒಂದು ಮೂರ್ನಾಲ್ಕು ಪಟ್ಟಿಗಳಿದೆ, ಅದರ ಮೇಲ್ಗಡೆ ಗೋಡೆ, ಗೋಡೆ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ಕಂಬಗಳ ರೀತಿಯ ರಚನೆಗಳಿದೆ, ಅದನ್ನು ನಾವು ಗುಡ್ಡೆ ಸ್ತಂಭಗಳು ಅಂತ ಕರಿತೀವಿ. ನೋಡಿ ಆ ಕಡೆಗೆ ನೋಡ್ತಾ ಇರೋ ನೀವು ಕಪ್ಪು ಕಾಣಿಸ್ತಾ ಇರೋವಂಥ ಗರ್ಭಗುಡಿ, ಅದು ಶಿವಲಿಂಗ ಇಲ್ಲದೇ ಇರುವಂಥ ಒಂದು ಗರ್ಭಗುಡಿಯ ಭಾಗ ಅದು. ಅದರ ಹೊರಭಾಗದ ಕಲ್ಲುಗಳು ಕೂಡ ಹೊರಟೋಗಿದ್ದಾವೆ. ಸೊ ಈ ಭಾಗದ ಗರ್ಭಗುಡಿಯಲ್ಲಿ ಮಾತ್ರ ನಮಗೆ ಶಿವಲಿಂಗ ಇದೆ. ಸೊ ಲಿಂಗವನ್ನು ಅಭಿಷೇಕ ಮಾಡಿದ ನಂತರ ಅದರ ನೀರು ಇದರ ಮುಖಾಂತರ ಹೊರಗಡೆ ಹೋಗೋದಕ್ಕೋಸ್ಕರ ಮಾಡಿರುವಂಥ ಒಂದು ಜಲಪ್ರಾಣವಾಗಿದೆ. ನೋಡಿ ಈ ಭಾಗದಲ್ಲಿ ಎಲ್ಲ ಗಿಡಗಳು ಬೆಳ್ಕೊಂಡಿದೆ, ಫುಲ್ಲು ಪೊದೆಗಳು ತುಂಬ್ಕೊಂಡ್ಬಿಟ್ಟಿದೆ. ಗೆಳೆಯರೇ ನೋಡಿದ್ರಲ್ಲ ದೊಡ್ಡ ಕಣಗಾಲು ಗ್ರಾಮದ ಕಲ್ಲೇಶ್ವರ ಮಲ್ಲೇಶ್ವರ ದೇವಸ್ಥಾನದ ಇಂದಿನ ಸ್ಥಿತಿಯನ್ನು, ಈ ಒಂದು ದೇವಸ್ಥಾನವನ್ನು ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಈ ಊರಿಗೆ ಬಂದು. ಇದೇ ಊರಲ್ಲಿ ಚನ್ನಕೇಶವ, ಕಾಳಹಸ್ತೇಶ್ವರ ಅನ್ನೋ ಇನ್ನೂ ಎರಡು ಹೊಯ್ಸಳರ ಕಾಲದ ದೇವಸ್ಥಾನಗಳಿದೆ. ಆ ಚನ್ನಕೇಶವ ವಿಗ್ರಹ ಅಂತೂ ತುಂಬ ಅದ್ಭುತವಾಗಿದೆ, ಹೊಯ್ಸಳರ ಕಾಲದ ಮೇರುಕೃತಿ ಅನ್ಬೋದು, ಅಷ್ಟು ಚೆನ್ನಾಗಿದೆ ಆ ವಿಗ್ರಹ. ಆ ಊರಿಗೆ ಬಂದಾಗ ನೀವು ಈ ಊರಿನ ಹೊರಭಾಗದಲ್ಲಿರುವಂತಹ ಈ ಒಂದು ದೇವಸ್ಥಾನವನ್ನು ಕೂಡ ನೀವು ಭೇಟಿ ಮಾಡಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಹೀಗೆ ನೋಡ್ತಾ ಇರಿ, ದಯವಿಟ್ಟು ನನ್ನ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ಎಲ್ಲ ವಿಡಿಯೋಗಳನ್ನು ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.